ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಸಮಾಚಾರ ಸಂದೀಪ್ ಯೂಟ್ಯೂಬ್ ವಾಹಿನಿ. ಕೆಲವು ದೇಶಗಳು ಕೊರೋನಾ ಸೋಂಕಿನಿಂದ ಸತ್ತವರನ್ನು ಸಮುದ್ರಕ್ಕೆ ಎಸೆಯುತ್ತಿದ್ದಾವೆ. ಹಾಗಾಗಿ ನೀವು ಮೀನನ್ನು ತಿನ್ನಬೇಡಿ. ನಿಮಗೆ ಸಾಕ್ಷ್ಯ ಬೇಕು ಅಂತ ಹೇಳಿದರೆ ಇಲ್ಲಿ ಫೋಟೋಸ್ಗಳಿವೆ, ಕೆಲವೊಂದು ವಿಡಿಯೋಸ್ಗಳಿವೆ, ಮತ್ತು ಸಮುದ್ರ ತೀರಕ್ಕೆ ಸತ್ತ ಶವಗಳು ಬರುತ್ತಿರುವಂತಹ ವಿಡಿಯೋವನ್ನು ಈ ರೀತಿಯಾದ ಒಂದು ಟ್ಯಾಗ್ಲೈನನ್ನು ಇಟ್ಟುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಟ್ವಿಟರ್ ಇರ್ಬೋದು, ಇಲ್ಲೆಲ್ಲ ಶೇರ್ ಮಾಡಿದ್ದಾರೆ. ಇತ್ತೀಚೆಗೆ ಒಂದೆರಡು ದಿನಗಳಿಂದ ಎಲ್ಲರಿಗೂ ಈ ಮಾಹಿತಿ ತಲುಪಿಬಿಟ್ಟಿದೆ. ಸುಮಾರು ಜನ ಭಯಭೀತರಾಗಿದ್ದಾರೆ. ಸಿಟಿ ಮಂದಿ ಬಿಡಿ, ಹಳ್ಳಿ ಮಂದಿಯವರಂತೂ ಓ ಕೊರೋನಾ ಬಂದವರನ್ನ ಸಮುದ್ರಕ್ಕೆ ಬಿಸಾಕಿದಾರಂತೆ, ಸೊ ಅವರನ್ನು ಮೀನುಗಳು ತಿನ್ಬಿಟ್ಟಿದಾವಂತೆ, ಹಾಗಾಗಿ ನಾವು ಮೀನನ್ನು ತಿನ್ನಬಾರದಂತೆ ಅಂತ ಒಂದು ಮಾಹಿತಿಯನ್ನು ಕೇಳಿ ಬೆಚ್ಚಿ ಬಿದ್ದಿದ್ದಾರಂತ ಹೇಳ್ತಾರೆ. ಹಾಗಾದರೆ ಇದು ನಿಜಾನಾ? ನಿಜವಾಗಿಯೂ ಹೀಗಾಗಿದೆಯಾ? ಇದೆಲ್ಲಿ ಸಿಕ್ತು? ನಿಜಾನಾ ಸುಳ್ಳ? ಇದುವೇ ಈ ಹೊತ್ತಿನ ಕಾರ್ಯಕ್ರಮದ ಫ್ಯಾಕ್ಟ್ ಚೆಕ್. ಈ ಸುದ್ದಿ ನಿಜವಾ ಅಥವಾ ಸುಳ್ಳ ಅಂತ ಪರಿಶೀಲನೆ ಮಾಡಿದಾಗ ಕೊರೋನಾಗೆ ಈ ಒಂದು ವಿಡಿಯೋ ಇರ್ಬೋದು, ಫೋಟೋ ಇರ್ಬೋದು, ಇದು ಸಂಬಂಧವೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೊಂದು ಸುಳ್ಳು ಸುದ್ದಿ ಆಗಿದ್ದು ಇದನ್ನು ಪೋಸ್ಟ್ ಮಾಡಿ ಎಲ್ಲರನ್ನ ಭಯಪಡಿಸಲಾಗಿದೆ. ರಿವರ್ಸ್ ಇಮೇಜ್ನಲ್ಲಿ ಈ ಒಂದು ಫೋಟೋ ಮತ್ತು ವಿಡಿಯೋವನ್ನು ಹುಡುಕ ಹೊರಟಾಗ ಮೂಲ ವಿಡಿಯೋ 2014 ಎಂದು ತಿಳಿದು ಬಂದಿದೆ. ವರದಿಗಳ ಪ್ರಕಾರ 2014 ಆಫ್ರಿಕಾದ 170 ಅಕ್ರಮ ವಲಸಿಗರು ಯುರೋಪಿನತ್ತ ಸಾಗುತ್ತಿದ್ದ ವೇಳೆ ದೋಣಿ ಮುಳುಗಿ ಈ ದುರ್ಘಟನೆ ನಡೆದಿತ್ತು. ಲಿಬಿಯಾ ನೌಕಾಪಡೆ 17 ಜನರನ್ನು ಆ ಒಂದು ಸಂದರ್ಭದಲ್ಲಿ ರಕ್ಷಿಸಿತ್ತು. ಮೃತ ದೇಹಗಳು ಲಿಬಿಯಾ ರಾಜಧಾನಿಯಿಂದ 30 ದೂರದ ಸಮುದ್ರ ತೀರದಲ್ಲಿ ಬಂದು ಬಿದ್ದಿದ್ದವು. ಇದನ್ನು ಅರೇಬಿಕ್, ಡೈಲಿ ಮೇಲ್ ಮುಂತಾದ ಸುದ್ದಿ ಸಂಸ್ಥೆಗಳು ಆ ಸಮಯಕ್ಕೆ ವರದಿ ಮಾಡಿದ್ದು, ಘಟನೆಯ ರಕ್ಷಣಾ ಕಾರ್ಯಾಚರಣೆಯ ಫೋಟೋಗಳು ಇಂಟರ್ನೆಟ್ನಲ್ಲಿ ನಿಮಗೆ ಈಗಲೂ ಕೂಡ ಲಭ್ಯ ಇದೆ. ಸದ್ಯ ಇದೇ ವಿಡಿಯೋ ಮತ್ತು ಫೋಟೋವನ್ನು ಪೋಸ್ಟ್ ಮಾಡಿ ಕೊರೋನಾ ವೈರಸ್ ಸೋಂಕು ತಗಲಿ ಮೃತಪಟ್ಟವರನ್ನ ಸಮುದ್ರಕ್ಕೆ ಎಸೆಯಲಾಗುತ್ತಿದೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ. ಈ ಹಿಂದೆ ಕೋಳಿ ಮಾಂಸ ಸೇವಿಸಿದರೆ ಕೊರೋನಾ ತಗುಲುತ್ತದೆ ಅಂತ ವರದಿಯನ್ನು ಕೂಡ ಹಬ್ಬಿಸಿದ್ರು. ಸುಮಾರು ಜನ ಕೋಳಿ ತಿನ್ನೋದನ್ನೇ ಬಿಟ್ಟಿದ್ರು. ಆದರೆ ಈಗ ಮೀನಿಗೂ ಕೂಡ ಈ ರೀತಿಯಾದಂತಹ ವೈರಲ್ ಇಮೇಜ್ ಮತ್ತು ವಿಡಿಯೋವನ್ನು ಹಾಕಿ ಶೇರ್ ಮಾಡಿ ಈಗ ಸಾಕಷ್ಟು ಮಂದಿ ಮೀನನ್ನು ಕೂಡ ತಿಂದೆ ಇರುವ ಹಾಗೆ ಮಾಡಿದ್ದಾರೆ. ಇದ್ರ ಬಗ್ಗೆ ಜನಗಳು ಎಚ್ಚೆತ್ಕೋಬೇಕು. ಈ ರೀತಿಯಾಗಿ ಯಾವ ದೇಶವು ಕೂಡ ಯಾವ ಕಾರ್ಯವನ್ನು ಮಾಡಿಲ್ಲ, ಮಾಡೋದು ಇಲ್ಲ. ಯಾಕಂತೇಳಿದರೆ ಆ ರೀತಿ ಮಾಡಿದರೆ ಆ ದೇಶಕ್ಕೂ ಕೂಡ ಅದರಿಂದ ಪೆಟ್ಟಿರುತ್ತೆ. ಅದ್ರ ಜೊತೆಗೆ ಬೇರೆ ದೇಶದವರು ಕೂಡ, ಅಥವಾ WHO ಇರ್ಬೋದು, ಅಥವಾ ಬೇರೆ ಅಂಗಸಂಸ್ಥೆಗಳು ಏನಿದೆ ಅವು ಕೂಡ ಇದನ್ನು ಒಪ್ಕೊಳ್ಳೋದಿಲ್ಲ. ಆ ರೀತಿ ಮಾಡಿದ ಘಟನೆ ಏನಾದರೂ ಕಂಡು ಬಂದರೆ ನಿಜವಾಗಿಯೂ ಆ ದೇಶದ ಮೇಲೆ ಆ್ಯಕ್ಷನ್ ಆಗುತ್ತೆ. ಹಾಗಾಗಿ ಈ ಒಂದು ಫೋಟೋ ವಿಡಿಯೋ ನೀವೇನು ನೋಡಿದ್ದೀರಾ, ಜನಗಳು ಏನು ಮೆಸೇಜ್ ಬರೆದು ಹಾಕಿದ್ದಾರೆ, ಅದು ಶುದ್ಧ ಸುಳ್ಳು. ನೀವೆಲ್ಲರೂ ಕೂಡ ಮೀನನ್ನು ತಿನ್ಬೋದು, ಅದೇ ರೀತಿ ಕೋಳಿಯನ್ನು ಕೂಡ ತಿನ್ಬೋದು. ಹಕ್ಕಿ ಜ್ವರ ಬಂದ ಪಕ್ಷದಲ್ಲಿ ಮಾತ್ರ ನಾವು ಕೋಳಿಯನ್ನು ತಿನ್ನಬಾರ್ದು, ಬಿಟ್ಟರೆ ಬೇರೆ ಎಲ್ಲ ಸಂದರ್ಭಗಳಲ್ಲೂ ಕೋಳಿಯನ್ನು ತಿನ್ಬೋದು. ಕೋಳಿಗೂ ಮೀನಿಗೂ ಕೊರೋನಾಗೂ ಯಾವುದೇ ಸಂಬಂಧ ಇಲ್ಲ. ಈ ರೀತಿ ಆಗಿರೋದು ಕೆಲವೊಂದು ವ್ಯಕ್ತಿಗಳು ಫೇಕ್ ನ್ಯೂಸನ್ನು ಹಬ್ಬಿಸೋದ್ರಿಂದ ಹೊರತು ಬೇರೆ ಯಾವುದರಿಂದ ಅಲ್ಲ ಅಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.